ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲ ಸಿ ಟಿ ವಿದ್ಯಾರ್ಥಿಗಳಿಗೆ ನಮ್ಮ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ಸಾಕಷ್ಟು ವಿದ್ಯಾರ್ಥಿಗಳು ಇಂಜಿನಿಯರಿಂಗ್ ಕ್ಲಾಸಸ್ ಯಾವಾಗ ಶುರು ಆಗುತ್ತೆ ಅಂತ ಕೇಳ್ತಾ ಇದ್ರಿ. ಫೈನಲ್ ಅಪ್ಡೇಟ್ ಬಂದಿದೆ, ಸೆಪ್ಟೆಂಬರ್ 4ರಿಂದ ನಮಗೆ ಇಂಜಿನಿಯರಿಂಗ್ ಕ್ಲಾಸಸ್ ಕೂಡ ಶುರು ಆಗ್ತದೆ ಅಂತ ಅನೌನ್ಸ್ಮೆಂಟ್ ಕೂಡ ಮಾಡಿದ್ದಾರೆ. ವಿ ಟಿ ಯು ವೇಳಾಪಟ್ಟಿ ಪ್ರಕಾರ ಸೆಪ್ಟೆಂಬರ್ 4ರಿಂದ ನಮಗೆ ಫಸ್ಟ್ ಸೆಮಿಸ್ಟರ್ ಇಂಜಿನಿಯರಿಂಗ್ ಕ್ಲಾಸಸ್ ಕೂಡ ಕಮೆನ್ಸ್ಮೆಂಟ್ ಆಗ್ತದೆ. ಫಸ್ಟ್ ನಮಗೆ 10 ಡೇಸ್ ಬಂದುಬಿಟ್ಟು ಪುನಶ್ಚೇತನ ತರಗತಿಗಳು ಇರ್ತವೆ. ನಮಗೆ ಸೆಪ್ಟೆಂಬರ್ 15ರಿಂದ ಅಧಿಕೃತವಾಗಿ ನಿಮಗೆ ಫಸ್ಟ್ ಸೆಮಿಸ್ಟರ್ ಪಾಠ ಕೂಡ ಆರಂಭ ಆಗುತ್ತೆ. ಜನವರಿ 6ರೊಳಗೆ ನಿಮಗೆ ಕಂಪ್ಲೀಟ್ ಮಾಡಿ, ಜನವರಿ 8ರಿಂದ 19ರೊಳಗೆ ನಿಮಗೆ ಪ್ರಾಕ್ಟಿಕಲ್ ಎಕ್ಸಾಮ್, 22ರಿಂದ ಫೆಬ್ರವರಿ 17ರವರೆಗೆ ನಿಮಗೆ ಥಿಯರಿ ಎಕ್ಸಾಮ್ ಇರುತ್ತೆ. ಫೆಬ್ರವರಿ 19ಕ್ಕೆ ನಿಮಗೆ 2ನೇ ಸೆಮಿಸ್ಟರ್ ಶುರುವಾಗುತ್ತೆ ಅಂತ ಹೇಳಿದ್ದಾರೆ. ಇಲ್ಲಿ ಖಾಸಗಿ ಕಾಲೇಜುಗಳು ವಿರುದ್ಧ ಪೋಷಕರ ದೂರು ಕೂಡ ಕೊಟ್ಟಿದ್ದಾರೆ. ಇಂಜಿನಿಯರಿಂಗ್ ಸೇರಿದಂತೆ ವೃತ್ತಿಪರ ಕೋರ್ಸ್ಗಳ ಪ್ರವೇಶಕ್ಕೆ ಆಗಸ್ಟ್ 30ರಂದು 2 ಸುತ್ತಿನ ಸೀಟು ಹಂಚಿಕೆ ಆರಂಭವಾಗಿದೆ. ಸೆಪ್ಟೆಂಬರ್ 4ರಂದು ನಿಮಗೆ ಗೊತ್ತಿರೋಗೆ ಫಲಿತಾಂಶಗಳ ಪ್ರಕಟವಾಗುತ್ತೆ. ಆದರೆ ಈಗಾಗಲೇ ಕೆಲವೊಂದು ಖಾಸಗಿ ಕಾಲೇಜುಗಳು ತರಗತಿ ಆರಂಭ ಮಾಡಿದ್ದಾವೆ, ಇದರಿಂದ ವಿದ್ಯಾರ್ಥಿಗಳಿಗೆ ಸಮಸ್ಯೆ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಬಟ್ ಏನೂ ಮಾಡೋಕ್ಕಾಗೋದಿಲ್ಲ, ಪ್ರೈವೇಟಲ್ಲಿ ಶುರು ಮಾಡಿದ್ದಾರೆ. ಅದೇ ರೀತಿ ಗೌರ್ಮೆಂಟಲ್ಲಿ ಸೆಪ್ಟೆಂಬರ್ 4ರಿಂದ ಕಮೆನ್ಸ್ ಮಾಡ್ತಾ ಇದ್ದಾರೆ. ವಿದ್ಯಾರ್ಥಿಗಳು ತಲೆಕೆಡಿಸ್ಕೋಬೇಡಿ, ಸೆಪ್ಟೆಂಬರ್ 15ರಿಂದ ನಿಮಗೆ ಆ್ಯಕ್ಚುವಲ್ ಕ್ಲಾಸಸ್ ಶುರು ಆಗುತ್ತೆ. ಬಟ್ ಈಗ ನಿಮಗೆ ಇಂಟ್ರೊಡಕ್ಷನ್ ಪ್ರಾಬ್ಲಮ್ ಇರುತ್ತೆ, ಆದಷ್ಟು ಬೇಗ ಅಟೆಂಡ್ ಮಾಡಿಕೊಂಡು ಕೌನ್ಸಿಲಿಂಗ್ ಅಟೆಂಡ್ ಮಾಡಿಕೊಂಡು ಹಾಜರಾಗಿ ಬಹಳಷ್ಟು ಇನ್ನೂ ಬದಲಾವಣೆ ಆಗೋದಿಲ್ಲ, ಕೆಲವೊಂದು ದಿನಗಳು ಮಾತ್ರ ವಿಳಂಬ ಆಗುವ ಸಾಧ್ಯತೆ ಇದೆ. ಇದು ವಿತ್ತಿನ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಿಲ್ ಎಂಡ್.